ಶಿರಾನಗರಕ್ಕೆ ಆಗಮಿಸಿದ್ದ ಸಿದ್ಧಗಂಗಾ ಶ್ರೀಗಳು. ಹಜರತ್ ಮೊಹಮ್ಮದ್ ಪಿರ್ಷಾರವರ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿದ್ಧಗಂಗಾ ಶ್ರೀಗಳನ್ನು ಬರಮಾಡಿಕೊಂಡ ಮುಸಲ್ಮಾನ್ ಬಾಂಧವರು. ದರ್ಗಾಕ್ಕೆ ಭೇಟಿ ನೀಡಿದ ಶ್ರೀಗಳು ಮೊದಲಿಗೆ ಪೂಜೆ ಸಲ್ಲಿಸಿದರು. ಶ್ರೀಗಳು ಮಾತನಾಡುತ್ತಾ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಬಗ್ಗೆ ಹಾಗೂ ಧರ್ಮದ ಸಾರ ಪ್ರೀತಿ ಎನ್ನುವ ಹಿತನುಡಿಗಳನ್ನು ನುಡಿದರು. ಸಿರಾದ ಈ ಪಟ್ಟಣದಲ್ಲಿರುವ ದರ್ಗಾದಲ್ಲಿ ಸೈಯದ್ ಖಾದರ್ ಶಾರವರು ಪ್ರತಿ ವರ್ಷವೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ. ಈ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ ಎಲ್ಲರನ್ನ ಸೇರಿಸ್ಕೊಂಡು ಹಬ್ಬ ಮಾಡುವಂಥದ್ದು ಒಂದು ವಿಶೇಷತೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಪ್ರೀತಿಯಿಂದ ಆಚರಿಸುವಂಥ ಹಬ್ಬವನ್ನು ಈ ಒಂದು ಉರ್ಸ್ ಅಂತ ಹೆಚ್ಚು ಕಡಿಮೆ ಕರೀಬೋದು. ಇದನ್ನು ಎಲ್ಲ ಕಡೆ ಭಾಳ ಹಿಂದಿನಿಂದಲೂ ಕೂಡ ಗಂಧದ ಒಂದು ಹಬ್ಬ ಅಂತಲೂ ಕರ್ಕೊಂಡು ಬರ್ತಾ ಇರ್ತಾರೆ. ನಾವೆಲ್ಲ ಚಿಕ್ಕದಲ್ಲೂ ಕೂಡ ನೀವು ನೋಡಿರುವಂಥದ್ದು. ಹಾಗೆ ಇವತ್ತು ಶ್ರೀರಾಪಟ್ಟಣದಲ್ಲಿ ಅಂಥ ಒಂದು ಧಾರ್ಮಿಕವಾದಂತಹ ಪ್ರೀತಿಯಿಂದ ಕೂಡಿರುವಂತಹ ಕಾರ್ಯಕ್ರಮವನ್ನು ಹೆಚ್ಚಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ನಮ್ಮ ಸದಸ್ಯರು ಬರಲೇಬೇಕು ಅಂತೇಳಿ ಭಾಳ ಅಪೇಕ್ಷೆ ಅವರಿಗೆ. ನಮಗೂ ಕಾರ್ಯಕ್ರಮದ ಒತ್ತಡದ ಮಧ್ಯದಲ್ಲಿ ಬರೋದಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಮುಂಚಿತವಾಗಿ ಬಂದಿದ್ದೇನೆ. ಧರ್ಮ ಎಲ್ಲರಿಗೂ ಬೇಕು. ಮನುಷ್ಯ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಅಂತಂದರೆ ಇವತ್ತು ಮನುಷ್ಯನಿಗೆ ಧರ್ಮ ಅತ್ಯಂತ ಅಗತ್ಯವಾಗಿದೆ. ಧರ್ಮ ಅಂದಾಗ ಅದು ಯಾವುದೇ ಆಗಿರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೇರೆ ಬೇರೆ ಧರ್ಮಗಳಿರ್ಬೋದು. ಆದರೆ ಧರ್ಮದ ಸಾರ ಒಂದೇ, ಪ್ರೀತಿ ಎನ್ನುವಂಥದ್ದೇ ಧರ್ಮದ ಸಾರ ಆಗಿರುವಂಥದ್ದು. ಬಸವಣ್ಣವರು ಭಾಳ ಸರಳವಾಗಿ ಹೇಳಿದರು, ಎಲ್ಲರನ್ನ ಪ್ರೀತಿಸುವಂಥದ್ದೇ ಧರ್ಮ, ಎಲ್ಲರನ್ನೂ ಕೂಡ ನಾವು ಆಧರಿಸುವಂಥದ್ದೇ ಧರ್ಮ ಎನ್ನುವಂತಹ ಮಾತನ್ನು ಬಸವಣ್ಣವರು ಹೇಳಿದ್ದಾರೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮ ಅಂತಹ ಧಾರ್ಮಿಕ ವಾತಾವರಣದೊಳಗೆ ಇವತ್ತೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಒಂದು ಪವಿತ್ರ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ವಿಶೇಷವಾಗಿ ಸೈಯದ್ ಖಾದರಿ ಅವರಿಗೆ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಜನಗಳೆಲ್ಲರಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ಉಂಟಾಗಲಿ, ಎಲ್ಲರಲ್ಲಿ ಒಂದು ಸೌಹಾರ್ದ ಮನೋಭಾವ ಉಂಟಾಗಲಿ, ಪ್ರೀತಿ ವಿಶ್ವಾಸ ಭ್ರಾತೃತ್ವ ಭಾವನೆ ಮತ್ತು ದೇಶಭಕ್ತಿ ಎಲ್ಲರಲ್ಲೂ ಕೂಡ ಮೂಡುವಂಥ ಕೆಲಸ ಆಗಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಇಡಬಾರ್ದು.